ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಇವತ್ತೊಂದು ವಿಶೇಷವಾದಂಥ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಒಂದಷ್ಟು ಜನರ ಬದುಕಿಗೆ ಸ್ಫೂರ್ತಿ ತುಂಬಲಿ ಎನ್ನುವ ಕಾರಣಕ್ಕಾಗಿ. ಏನು ಇಲ್ಲದಂಥವರು ಯಾವ ಪರಿಯಾದಂಥ ಎತ್ತರಕ್ಕೆ ಬೇಕಾದರೂ ಏರಬಹುದು, ಯಾವ ಪರಿಯಾದಂಥ ಯಶಸ್ಸನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಯಶಸ್ಸು ಯಾರಪ್ಪನ ಮನೆಯ ಆಸ್ತಿಯೂ ಕೂಡ ಅಲ್ಲ. ಅಂಥದ್ದನ್ನು ಸಾಧಿಸಿ ತೋರಿಸಿದವರು ಅಂದರೆ ನಟ ಯಶ್. ಅವರ ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥವರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸೈಕಲನ್ನು ಹೊಡೆದಂಥವರು. ಆದರೆ ಇವತ್ತು ಅವರು ಏರಿರುವಂಥ ಆ ಯಶಸ್ಸಿನ ಶಿಖರ ಇದೆಯಲ್ಲ, ಅದು ಸಾಮಾನ್ಯವಾದಂಥದ್ದಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ತಮ್ಮದೇ ಆದಂಥ ಸ್ವಂತ ಪ್ರತಿಭೆಯಿಂದ, ಡೆಡಿಕೇಶನಿಂದ, ಶ್ರಮದಿಂದ ಇವತ್ತು ಈ ಎತ್ತರಕ್ಕೆ ಏರಿದ್ದಾರೆ. ಇನ್ನು ನಟ ಯಶ್ ಅವರ ಸಿನಿಮಾ ಇಂಡಸ್ಟ್ರಿಯ ಯಶಸ್ಸಿನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಜೊತೆ ಜೊತೆಗೆ ಇವತ್ತು ನಟ ಯಶ್ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಸದ್ಯ ನೀವು ನೋಡ್ತಾ ಇರೋದು ನಟ ಯಶ್ ಅವರ ಫಾರ್ಮ್ ಹೌಸ್. ಆ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಇಡ್ತಾ ಹೋಗ್ತೀನಿ. ಇದು ಹಾಸನದಲ್ಲಿ ಇರುವಂಥ ವಿದ್ಯಾನಗರದ ಮನೆ. ಈ ಮನೆಯಲ್ಲಿ ಆಗಾಗ ಬಂದು ವಾಸ ಇರ್ತಾರೆ, ಹೆಚ್ಚಿನ ಸಮಯ ಅವರು ವಾಸ ಇರೋದಿಲ್ಲ. ಇದು ಕೊಂಡುಕೊಂಡಂಥ ಮನೆ. ಇನ್ನು ಬೆಂಗಳೂರಿನಲ್ಲಿರುವಂಥ ಮನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಲ್ಲೂ ಕೂಡ ನಟ ಯಶ್ ಅವರು ಮನೆಯನ್ನು ಪರ್ಚೇಸ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಗೃಹ ಪ್ರವೇಶ ಕೂಡ ಆಯಿತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮನೆ, ಹೆಚ್ಚು ಕಡಿಮೆ 20 ಕೋಟಿ ಅಂತ ಅಂದಾಜಿಸಲಾಗುತ್ತೆ. ಸರಿಯಾದಂಥ ಅಥವಾ ನಿಖರವಾದಂಥ ಬೆಲೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮನೆ ಇದ್ದರೂ ಕೂಡ ಅವರಿಗೊಂದು ಆಸೆ ಇತ್ತು, ನಾನು ಹುಟ್ಟೂರಲ್ಲಿ ಆಸ್ತಿಯನ್ನು ಮಾಡಬೇಕು, ಹುಟ್ಟೂರಲ್ಲಿ ಒಂದು ಮನೆಯನ್ನು ಕಟ್ಟಬೇಕು ಅಂಥೇಳಿ. ಅದೇ ಪ್ರಕಾರವಾಗಿ ಇದೀಗ ಹುಟ್ಟೂರಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ, ಜೊತೆಗೆ ಪ್ರಪ್ರಥಮ ಬಾರಿಗೆ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ. ಹಾಗಾದರೆ ಆ ಫಾರ್ಮ್ ಹೌಸ್ಗೆ ಹೋಗೋದು ಯಾವ ದಾರಿಯಲ್ಲಿ, ಮನೆ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಎಲ್ಲವೂ ಕೂಡ ಆಗಿದೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಹಾಸನದಿಂದ 15 ಕಿಲೋಮೀಟ್ರು ದುದ್ದ ಅಂತ ಒಂದು ಸಾಮಾನ್ಯವಾದಂಥ ಒಂದು ನಗರ ಸಿಗುತ್ತೆ. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ, ಇದು ದುದ್ದ ಎನ್ನುವಂಥ ಏರಿಯಾ. ಈ ದುದ್ದದಿಂದ ಒಂದು ಸ್ವಲ್ಪ ದೂರ ಹೋಗಬೇಕು. ನಾನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ ಎಲ್ಲಿ ಹೋಗಬೇಕು, ಏನು ಎತ್ತ ಅಂಥೇಳಿ. ಯಾಕೆ ನಟ ಯಶ್ ಅವರು ಹಾಸನದ ದುದ್ದ ಸಮೀಪ ಜಮೀನನ್ನು ಖರೀದಿ ಮಾಡಿದ್ರು ಅಂದರೆ ಅವ್ರಿಗೆ ಭಾಳ ಆಸೆ ಇದ್ದಿದ್ದು, ನಾನು ಹುಟ್ಟೂರಲ್ಲಿ ಏನಾದರೂ ಮಾಡಬೇಕು, ಹುಟ್ಟೂರಲ್ಲಿ ಆಸ್ತಿ ಸಂಪಾದನೆಯನ್ನು ಮಾಡಬೇಕು ಅಂತ. ಯಾವೂರಲ್ಲಿ ಏನೇ ಮಾಡಿದರೂ ಕೂಡ ಹುಟ್ಟೂರಲ್ಲಿ ಮಾಡಿದಾಗ ಸಿಗುವಂಥ ತೃಪ್ತಿ ಖುಷಿ ಇನ್ನೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಶ್ ಅವರ ಅಮ್ಮ ಇದೇ ಹಾಸನ ಭಾಗದವರು, ಭುವನಹಳ್ಳಿ ಅವರ ತಾಯಿಯ ಮನೆ. ನಟ ಯಶ್ ಅವರು ಕೂಡ ಹುಟ್ಟಿದ್ದು ಹಾಸನದ ಭುವನಹಳ್ಳಿಯಲ್ಲೇ, ಕಾರಣ ಅವರ ಅಜ್ಜಿ ಮನೆ ಅಲ್ಲಿ. ಬಹುತೇಕ ಸಮಯವನ್ನು ಬಾಲ್ಯದಲ್ಲಿ ನಟ ಯಶ್ ಅವರು ಹಾಸನ ಸಮೀಪದಲ್ಲೇ ಕಾಲವನ್ನು ಕಳೀತಾ ಇದ್ರಂತೆ. ಅದಾದ ಬಳಿಕ ಅವರು ಮೈಸೂರಿಗೆ ಹೋಗ್ತಾರೆ. ಮೈಸೂರಿನಲ್ಲಿ ತಮ್ಮ ಎಜುಕೇಷನ್ ಆಗಿರಬಹುದು ಅಥವಾ ಮುಂದಿನ ದಿನಗಳು ಎಲ್ಲವನ್ನೂ ಕೂಡ ಅವರು ಮೈಸೂರಿನಲ್ಲಿ ಕಳೆದಿದ್ದು, ಆದರೆ ಹಾಸನದ ಜೊತೆಗೆ ಅವರಿಗೆ ವಿಶೇಷವಾದಂಥ ನಂಟಿದೆ. ಆ ಕಾರಣಕ್ಕಾಗಿ ನಟ ಯಶ್ ಅವರು ಹಾಸನದಲ್ಲಿ ಬರೋಬ್ಬರಿ 80 ಎಕರೆಯಷ್ಟು ಫಾರ್ಮ್ ಹೌಸನ್ನು ಕೊಂಡುಕೊಂಡಿದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಸ್ವಲ್ಪ ಮಟ್ಟಿಗೆ ಇಶ್ಯೂಸ್ಗಳೆಲ್ಲವೂ ಕೂಡ ಆಯಿತು. ಅಲ್ಲಿ ಸ್ಥಳೀಯರ ಜೊತೆಗೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಯಿತು. ಸ್ವತಃ ನಟ ಯಶ್ ಅವರು ಬರ್ತಾರೆ, ಅದೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಅಲ್ಲಿ ನೀಟಾಗಿ ಕಾಂಪೌಂಡಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತೀನಿ, ನಿಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಇದು ದುದ್ದದಿಂದ ಅರಸೀಕೆರೆ ಹೋಗುವಂಥ ರೋಡ್ ಇದು. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋದರೆ ನಿಮಗೆ ಅರಸೀಕೆರೆ ಸಿಗುತ್ತೆ. 15 ಕಿಲೋಮೀಟ್ರ್ ಹಿಂದೆ ಅಂತಾದರೆ ನಿಮಗೆ ಹಾಸನ ಸಿಗುತ್ತೆ. ಹಾಸನ ಮತ್ತು ಅರಸೀಕೆರೆ ಮಧ್ಯದಲ್ಲಿ ಇರುವಂಥ ಜಾಗ ಇದು. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಕಡೆ ಮೇಲ್ಗಡೆ ಹೋದರೆ ನೀವು ಶಿವಮೊಗ್ಗ ಕಡೆಗೆ ಹೋಗ್ತೀರಿ. ಈ ಕಡೆ ಹೋಗ್ತಿದ್ದಿರಲ್ಲ, ಇದು ಬೆಂಗಳೂರಿನ ರೂಟ್. ಸ್ಟ್ರೈಟ್ ಹೋದರೆ ನಿಮಗೆ ಗಂಡ್ಸಿ ಅಂತ ಸಿಗುತ್ತೆ. ಅದಕ್ಕಿಂತ ಸ್ವಲ್ಪ ಹಿಂದೆ ನಿಮಗೆ ಒಂದು ಅಟ್ಟಾವರ ಎನ್ನುವಂಥ ಪ್ಲೇಸ್ ಸಿಗುತ್ತೆ. ಆ ಭಾಗದವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಆ ಭಾಗದವ್ರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಗಮನಿಸ್ತಾ ಇದ್ರೆ ನಿಮ್ಗೆ ನೋಡಿದಾಗ ಅನಿಸುತ್ತೆ ಯಾಕೆ ಈ ಕಾಡಿನ ಮಧ್ಯೆ ನಟ ಯಶ್ ಅವರು ಇಷ್ಟು ಜಾಗವನ್ನು ಕೊಂಡುಕೊಂಡ್ರು ಅಂಥೇಳಿ. ಇದು ಸಾಮಾನ್ಯವಾದಂಥ ಜಾಗ ಅಲ್ಲ. ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅಲ್ಲಿ ಏರ್ಪೋರ್ಟ್ ರೆಡಿ ಆಗ್ತಾ ಇದೆ. ಹಾಗೆ ಮೈಸೂರಿಂದ ಯಾವುದೊಂದು ಹೈವೇಯು ಕೂಡ ಈ ಭಾಗದಲ್ಲಿ ಬರುತ್ತಂತೆ. ಇದು ಅಟ್ಟಾವರ ಗೇಟ್ ಅಂತ ಕರಿತೀವಿ. ಒಳಗಡೆ ಹೋದರೆ ದೇವಸ್ಥಾನ ಇದೆ, ಸಾಕಷ್ಟು ಊರುಗಳು ಕೂಡ ಇದೆ. ಈ ಅಟ್ಟಾವರ ಗೇಟಿಂದ ನೆಕ್ಸ್ಟ್ ಲೆಫ್ಟ್ ತೆಗೆದುಕೊಂಡ್ರೆ ನೀವು ನಟ ಯಶ್ ಅವರ ಫಾರ್ಮ್ ಹೌಸ್ಗೆ ಹೋಗ್ತೀರಿ. ಅಂದರೆ ದುದ್ದದಿಂದ ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ಮುಂದೆ. ಈಗ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಸುತ್ತಮುತ್ತ ಒಂದಷ್ಟು ತೆಂಗಿನ ತೋಟಗಳಿದ್ದಾವೆ. ಬಟ್ ನಾವು ನೋಡಿದಂಥ ಸಂದರ್ಭದಲ್ಲಿ ಮನೆ ಭಾಳ ಕಡಿಮೆ ಇತ್ತು, ಹೇಳ್ಕೊಳ್ಳುವಂಥ ಮನೆಗಳೇನು ಇರಲಿಲ್ಲ ಇಲ್ಲಿ. ಆದರೆ ತುಂಬ ಜಮೀನಿದೆ, ಸಾಕಷ್ಟು ರೈತರು ಇಲ್ಲಿ ಜಮೀನನ್ನು ಹೊಂದಿದ್ದಾರೆ. ಜೋಳ ಬೆಳೀತಾರೆ, ಹಾಗೆ ತೆಂಗು ಬೆಳೀತಾರೆ, ಬೇರೆ ಬೇರೆ ಒಂದಷ್ಟು ಬೆಳೆಗಳೆಲ್ಲವನ್ನು ಕೂಡ ಬೆಳೀತಾ ಹೋಗ್ತಾರೆ. ವಿಶಾಲವಾದಂಥ ಜಮೀನು ಇರುವಂಥ ಜಾಗ. ಆದರೆ ನಟ ಯಶ್ ಅವರ ಫಾರ್ಮ್ ಹೌಸ್ ಇಲ್ಲಿ ಬರುವವರೆಗೂ ಅಥವಾ ನಟ ಯಶ್ ಅವರು ಇಲ್ಲಿ ತೋಟವನ್ನು ಕೊಂಡುಕೊಳ್ಳೋವರೆಗೂ ಕೂಡ ಸರಿಯಾದಂಥ ರಸ್ತೆ ಇರಲಿಲ್ಲ. ಆದರೆ ನಟ ಯಶ್ ಅವರು ಯಾವಾಗ ಇಲ್ಲಿ ತೋಟವನ್ನು ಕೊಂಡುಕೊಳ್ತಾರೋ ಇಲ್ಲಿ ರಸ್ತೆ ವ್ಯವಸ್ಥೆ ಆಗ್ತಾ ಇದೆ. ಇದು ಅವ್ರು ಸ್ವಂತ ಮಾಡಿಸ್ತಾ ಇದ್ದಾರೋ ಅಥವಾ ಸರ್ಕಾರದ ಕಡೆಯಿಂದ ಆಗ್ತಾ ಇದೆಯೋ ಗೊತ್ತಿಲ್ಲ, ಅಥವಾ ಚುನಾವಣೆ ಸಮೀಪಿಸ್ತಾ ಇರುವ ಕಾರಣಕ್ಕಾಗಿ ರಸ್ತೆಯೂ ಕೂಡ ಆಗ್ತಾ ಇರಬಹುದು. ಒಟ್ಟಾರೆಯಾಗಿ ನಟ ಯಶ್ ಅವರ ತೋಟದವರೆಗೂ ಕೂಡ ಭಾಳ ಅಚ್ಚುಕಟ್ಟಾದಂಥ ರಸ್ತೆಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ.
ರೋಡ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯ ಜಲ್ಲಿ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಟ್ಟಾವರ ಗೇಟಿಂದ ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್ ಆಗುತ್ತೆ. ಈಗ ಗಮನಿಸ್ತಾ ಇದ್ದೀರಿ ಬಂತು, ಇದು ನಟ ಯಶ್ ಅವರ ಫಾರ್ಮ್ ಹೌಸ್. ನೋಡ್ತಾ ಇದ್ದೀರಿ ಎಂಥ ವಿಶಾಲವಾಗಿರುವಂಥ ಫಾರ್ಮ್ ಹೌಸ್ ಇದು ಅಂತ ಹೇಳಿ. ಚೂರು ಮುಂದೆ ಹೋದರೆ ಸಾಕು, ಈ ಗೇಟಿಂದ ಸ್ವಲ್ಪ ಮುಂದೆ ಹೋದರೆ ಸಾಕು, ಅಲ್ಲಿ ದೊಡ್ಡದಾದಂಥ ಒಂದು ಮನೆಯನ್ನು ಕಟ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ 30 ಕೋಟಿಯಷ್ಟು ಹಣವನ್ನು ವ್ಯಯಿಸಿ ನಟ ಯಶ್ ಅವರು ಇಲ್ಲಿ ಮನೆಯನ್ನು ಕಟ್ತಾ ಇದ್ದಾರೆ. ಇನ್ನು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಆನಂತರ ನಿಮಗೆ ಅವರ ತೋಟದೊಳಗಡೆ ಯಾರಿಗೂ ಕೂಡ ನೋಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಳಗಡೆ ಏನು ಎತ್ತ ಅಂತೇಳಿ. ಯಾಕಂದರೆ ಕಂಪ್ಲೀಟ್ ಕಾಂಪೌಂಡ್ನ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಸಾಕಷ್ಟು ಹಣವನ್ನು ಹಾಕ್ತಾ ಇದ್ದಾರೆ. ತುಂಬ ಜನರಿಗೆ ಅನಿಸ್ಬೋದು ಯಾಕೆ ಈ ಕಾಡಿನ ಮಧ್ಯೆ ಬಂದು ಈ ರೀತಿಯಾಗಿ ಜಮೀನು ಕೊಂಡುಕೊಳ್ತಾ ಇದ್ದಾರೆ ಅಂಥೇಳಿ. ಆದರೆ ಈಗ ಇದಕ್ಕೆ ಭಾರಿ ಬೆಲೆ ಇಲ್ಲದೆ ಇರಬಹುದು. ಆದರೆ ಈಗಾಗಲೇ ಅವರು 1 ಕೋಟಿ ರೂಪಾಯಿ ಹಣವನ್ನು ಸುರಿದಿದ್ದಾರೆ. ಆದರೆ ಮುಂದೊಂದು ದಿನ ಹೇಳ್ತೀನಿ, ಇದಕ್ಕೆ ಚಿನ್ನದ ಬೆಲೆ ಬರುತ್ತೆ. ಜಮೀನಷ್ಟು ಬೆಲೆ ಬಾಳುವಂಥದ್ದು ಮುಂದೊಂದು ದಿನ ಯಾವುದೂ ಕೂಡ ಇಲ್ಲ. ಇದು ನಟ ಯಶ್ ಅವರಿಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಹೀಗಾಗಿ ಅವರು ಬೆಂಗಳೂರು ಬಿಟ್ಟು ಅಥವಾ ಇನ್ನೊಂದು ಯಾವುದೋ ನಗರವನ್ನು ಬಿಟ್ಟು ಹಾಸನದ ಈ ಮೂಲೆಗೆ ಬಂದು ಇಷ್ಟು 1 ಕೋಟಿ ಹಣವನ್ನು ಸುರಿದಿದ್ದಾರೆ. ಇನ್ನು ತುಂಬ ಜನ ಕೇಳ್ತಾ ಇದ್ರು ಯಾಕೆ ಈ ಫಾರ್ಮ್ ಹೌಸ್ ಕೊಂಡ್ಕೊಂಡ್ರಿ, ಒಳಗಡೆ ಏನು ಮಾಡ್ತಿದ್ದೀರಿ, ಬೇರೆನಾದರೂ ನಡೆಸುವಂಥ ಸಾಧ್ಯತೆ ಇದೆಯಾ, ತುಂಬ ಜನರಿಗೆ ಡೌಟ್ ಇದೆಯಾ, ಈ ಫ್ಯಾಕ್ಟ್ರಿ ಗಿಟ್ರೆ ಅಂಥದ್ದೇನಾದರೂ ಓಪನ್ ಮಾಡಿಬಿಡ್ತಾರಾ ಅಂತೇಳಿ. ಇಲ್ಲ, ನಾವಲ್ಲಿ ನೀಟಾಗಿ ನೋಡಿದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು, ಒಳಗಡೆ ಮಾವಿನ ತೋಟ ಇದೆ. ಇದನ್ನೇನು ಸೇಲ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ಹಿಂದೆ ಒಂದು ಸಂದರ್ಶನದಲ್ಲಿ ನೋಡಿದ್ದೆ, ಅವರು ತಂದೆ ಮಾತಾಡ್ತಾ ಇದ್ರು ನಾವು ಸೇಲ್ ಅಂತೂ ಮಾಡೋದಿಲ್ಲ, ಯಾರಾದರೂ ಬಂದರೆ ಅವರು ಕೈ ಹಣ್ಣನ್ನು ಕೊಟ್ಟು ಕಳಿಸ್ತೀವಿ, ಇನ್ನು ಹಾಗೆ ಎಲ್ಲ ಬಿದ್ದು ಹೋಗ್ತವೆ ಕೊಳತು ಹೋಗುತ್ತೆ, ಸೇಲಂತೂ ಮಾಡಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಗೊತ್ತಿಲ್ಲ ನನಗೆ ಅಸಲಿ ವಿಚಾರ ಏನು ಅಂಥೇಳಿ. ನಾವು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾವಿನ ಮರಗಳಿದ್ದಾವೆ. ಕೇವಲ ಮಾವು ಮಾತ್ರ ಅಲ್ಲ, ಇನ್ನು ಸ್ವಲ್ಪ ಮುಂದೆ ಹೋದಾಗ ಒಂದಷ್ಟು ದಾಳಿಂಬೆ ಕೂಡ ನಮಗೆ ಕಾಣಿಸ್ತು, ಸಾಕಷ್ಟು ದಾಳಿಂಬೆಯನ್ನು ಕೂಡ ಬೆಳೆದಿದ್ದಾರೆ. ಇದೆಲ್ಲವನ್ನು ಕೂಡ ಮಾರಿದ್ರೆ ಅವರಿಗೆ ವರ್ಷಕ್ಕೆ 100,000 ರೂಪಾಯಿ ಆದಾಯ ಬರುತ್ತೆ. ಬಟ್ ಹೇಗೆ ಏನಾಯ್ತಂತ ಗೊತ್ತಿಲ್ಲ. ಇನ್ನು ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಕೆಲಸಗಾರರು ಕೂಡ ಕೆಲಸವನ್ನು ಮಾಡ್ತಾಯಿದ್ರು. ಇನ್ನು ನಟ ಯಶ್ ಅವರು ಬಹುತೇಕ ಸಮಯವನ್ನು ಇದೇ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೀತಾ ಇದ್ದಾರೆ. ಇನ್ನು ಶೂಟಿಂಗ್ ಇಲ್ದಿರೋ ಟೈಮಲ್ಲಿ ಅಥವಾ ಫ್ರೀ ಇದ್ದ ಟೈಮ್ನಲ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ. ಇತ್ತೀಚೆಗೆ ಹಬ್ಬ ಅದೆಲ್ಲವನ್ನು ಕೂಡ ಸೆಲೆಬ್ರೇಟ್ ಮಾಡೋದು ಕೂಡ ಇಲ್ಲೇ, ಅವರ ಮಕ್ಕಳನ್ನು ಹೆಚ್ಚೆಚ್ಚು ಇಲ್ಲಿ ಕರ್ಕೊಂಡು ಬರ್ತಾರೆ. ರಾಧಿಕಾ ಪಂಡಿತ್ ಕೂಡ ಇಲ್ಲಿಗೆ ಆಗಾಗ ಬರ್ತಾ ಇರ್ತಾರೆ. ಮಕ್ಕಳು ಈ ವಾತಾವರಣದಲ್ಲಿ ಬೆಳಿಲಿ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಬಹುತೇಕ ಸಮಯವನ್ನು ಇಲ್ಲೇ ಕಳೀತಾರೆ. ಇನ್ನು ಇಲ್ಲಿನ ಕೆಲಸ ಆಗಿರ್ಬೋದು ಅಥವಾ ತೋಟದ ಉಸ್ತುವಾರಿ ಆಗಿರ್ಬೋದು ಎಲ್ಲವನ್ನು ಕೂಡ ಅವರ ಅಪ್ಪ ಅಮ್ಮ ನೋಡ್ಕೊಳ್ತಾ ಇದ್ದಾರೆ. ಅವರು ಮೊದಲು ಬೆಂಗಳೂರಿನಲ್ಲಿದ್ದರು, ಆಮೇಲೆ ಹಾಸನದ ವಿದ್ಯಾನಗರದಲ್ಲಿರುವಂಥ ಮನೆಯಲ್ಲಿದ್ದರು. ಆದರೆ ಈಗ ಕಂಪ್ಲೀಟಾಗಿ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಒಂದು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ನಟ ಯಶ್ ಅವರ ಹೊಸ ಮನೆ. ಪ್ರಪ್ರಥಮ ಬಾರಿಗೆ ನಟ ಯಶ್ ಅವರು ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ. ದೃಶ್ಯವನ್ನು ಗಮನಿಸ್ತಾ ಇದ್ದಿರಲ್ಲ, ಹೆಚ್ಚು ಕಡಿಮೆ 30 ಕೋಟಿಯಷ್ಟು ಹಣವನ್ನು ಈ ಮನೆಗೆ ವ್ಯಯಿಸ್ತಾ ಇದ್ದಾರೆ. ಅರಮನೆಯಂತಹ ಮನೆ ನಿಮಗಿಲ್ಲಿ ನೋಡ್ತಾ ಇದ್ದಾಗ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಅವರು ತಂದೆ ಮನೆಯ ಕನ್ಸ್ಟ್ರಕ್ಷನ್ ಆಗ್ತಿದ್ದಿಲ್ಲ, ಅದರ ಎದುರುಗಡೆ ನಿಂತ್ಕೊಂಡಿದ್ದಾರೆ ಯಶ್ ಅವರ ಮಗಳನ್ನು ಕರ್ಕೊಂಡು. ಮನೆ ನೋಡ್ತಿದ್ದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸಾಕಷ್ಟು ಹಣವನ್ನು ಈ ಮನೆಗೆ ವ್ಯಯಿಸಿದ್ದಾರೆ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಗಮನಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಟ ಯಶ್ ಅವರಿಗೆ ಸಂಬಂಧಪಟ್ಟಿದ್ದೆ. ಹೆಚ್ಚು ಕಡಿಮೆ 80 ಎಕರೆ, ಒಂದು ಮಾಹಿತಿ ಪ್ರಕಾರ 85 ಎಕರೆ ಅಂತಲೂ ಕೂಡ ಹೇಳಲಾಗುತ್ತೆ. 1 ಕೋಟಿ ರೂಪಾಯಿ ಹಣವನ್ನಂತೂ ಹಾಕಿರ್ತಾರೆ. ಇಷ್ಟು ಜಾಗ ಹೇಗೆ ಸಿಕ್ತು, ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು. ಅಂದರೆ ತುಂಡು ಭೂಮಿನ ಬೇರೆ ಬೇರೆ ರೈತರಿಂದ ಕೊಂಡ್ಕೊಂಡ್ರ ಅಂಥೇಳಿ. ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಯಾರೊಬ್ಬರು ಡಾಕ್ಟ್ರ್ ಆಸ್ತಿ ಅಂತ ಇದು. ಅವರು ಕಂಪ್ಲೀಟಾಗಿ ಈ ತೋಟಕ್ಕೆ ಕಂಪ್ಲೀಟ್ ಬೀಗವನ್ನು ಹಾಕಿ ಹೋಗಿಬಿಟ್ಟಿದ್ರಂತೆ. ಅವರು ಬೇರೆ ಕಡೆಗೆಲ್ಲ ಶಿಫ್ಟ್ ಆಗಿದ್ರಂತೆ. ಅದನ್ನು ನಟ ಯಶ್ ಅವರು ಕೊಂಡ್ಕೊಂಡ್ರು. ಆಗ ಸ್ವಲ್ಪ ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ರೈತರ ಜೊತೆಗೆ ಜಟಾಪಟಿ ಆಗಿತ್ತು. ಆದರೆ ನಟ ಯಶ್ ಅವರು ಬಂದು ಅದೆಲ್ಲವನ್ನು ಕೂಡ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದರು. ನಟ ಯಶ್ ಅವರು ಹೇಳ್ತಾರೆ ಯಾಕೆ ನಾನು ಅಲ್ಲಿಗೆ ಬಂದೆ ಅಂದರೆ, ಒಂದು ಅವರಿಗೆ ಫ್ಯೂಚರ್ ಪ್ಲಾನ್, ಭವಿಷ್ಯ ಗೊತ್ತಿಲ್ಲ ಏನು ಬೇಕಾದರೂ ಆಗ್ಬೋದು ಅಂಥೇಳಿ. ಇದೇ ರೀತಿಯಾಗಿ ಸಿನಿಮಾ ಕೆಲಸಗಳಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇದೇ ರೀತಿಯಾಗಿ ಬದುಕು ಸಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ, ಜೀವನಕ್ಕೊಂದು ಏನಾದರೂ ಆಧಾರ ಅಂತ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರಣಕ್ಕಾಗಿ ಅವರು ಈ ಜಾಗದಲ್ಲಿ ಬಂದು ಇಷ್ಟೊಂದು ಹಣವನ್ನು ಹಾಕಿ ಈ ತೋಟವನ್ನು ಕೊಂಡ್ಕೊಂಡಿರೋದು. ನಾನಾಗಲೇ ಹೇಳ್ತಾ ಇದ್ನಲ್ಲ, ಇಲ್ಲಿ ಸಮೀಪದಲ್ಲೇ ಏರ್ಪೋರ್ಟ್ ಹೆಚ್ಚು ಕಡಿಮೆ ಒಂದು 30 ಕಿಲೋಮೀಟರ್ ಇರಬಹುದು. ಈ ಕಾರಣಕ್ಕಾಗಿ ಮುಂದೊಂದು ದಿನ ಒಳ್ಳೆ ಬೆಲೆ ಬಾಳುತ್ತೆ ಅನ್ನೋದು ಅವರ ನಂಬಿಕೆ ಆಗಿದೆ. ಇನ್ನೊಂದು ಕಡೆ ಗಮನಿಸ್ತಿದ್ರೆ ಎಂಥ ಪ್ರಕೃತಿ ಸೌಂದರ್ಯ ಅಂಥೇಳಿ. ಆಲ್ಮೋಸ್ಟ್ ಇಲ್ಲಿ ನವಿಲಾಗಿರ್ಬೋದು, ಬೇರೆ ಬೇರೆ ಪಕ್ಷಿಗಳಾಗಿರ್ಬೋದು ಯಾವಾಗಲೂ ಕೂಡ ಹಾರಾಡ್ತಿರುತ್ತೆ. ಎಷ್ಟೇ ಟೆನ್ಷನಲ್ಲಿ ಇದ್ದರೂ ಕೂಡ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮನಸ್ಸು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ನಟ ಯಶ್ ಅವರು ಕೂಡ ಹೇಳ್ತಿದ್ದಾರೆ, ನಾನು ಕೃಷಿ ಮಾಡುವ ಮೂಲಕ ಒಂದಷ್ಟು ಜನರಿಗೆ ಮಾದರಿ ಆಗಬೇಕು ಅಂತ. ಯಾಕಂದರೆ ತುಂಬ ಜನರು ನಾವು ಗಮನಿಸಿದ್ದೇವೆ, ಇತ್ತೀಚೆಗೆ ಹಳ್ಳಿ ಬಿಟ್ಟು ಕಂಪ್ಲೀಟ್ ನಗರಕ್ಕೆ ಬರ್ತಾರೆ. ಅವ್ರು ನಗರಕ್ಕೆ ಬರ್ತಾ ಇದ್ದ ಹಾಗೆ ಅವ್ರ ಅಪ್ಪ ಅಮ್ಮನನ್ನು ಕರ್ಕೊಂಡು ಹೋಗ್ತಾರೆ ಸಿಟಿಗೆ. ಆನಂತರ ಕಂಪ್ಲೀಟ್ ಇಡೀ ಫ್ಯಾಮಿಲಿಯ ಸಿಟಿಗೆ ಶಿಫ್ಟ್ ಆಗ್ತಾ ಇದೆ. ಕೃಷಿ ಮಾಡುವಂಥವರಿಲ್ಲ, ಕೃಷಿ ಕಡೆಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ಇಂಥ ದೊಡ್ಡ ದೊಡ್ಡ ನಟರು ಕೃಷಿ ಕಡೆಗೆ ಹೆಚ್ಚೆಚ್ಚು ಗಮನ ಕೊಟ್ಟಾಗ
ಒಂದಷ್ಟು ರೈತರು ಹೆಚ್ಚೆಚ್ಚು ಆಸಕ್ತಿಯನ್ನು ತೋರ್ಬೋದು ಅಥವಾ ನಗರದಲ್ಲಿರುವಂಥ ಹುಡುಗರು ಮತ್ತೊಮ್ಮೆ ಹಳ್ಳಿ ಕಡೆ ಬರಬಹುದು, ಅಂಥವ್ರಿಗೆ ನಾನು ಮಾದರಿ ಆಗಬೇಕು ಅನ್ನೋದು ನಟ ಯಶ್ ಅವರ ಮಾತು. ಅದ್ಭುತವಾದಂಥ ಮಾತೆ. ನೋಡ್ತಾ ಇದ್ರಲ್ಲ, ಇದು ಫಾರ್ಮ್ ಹೌಸ್ ಇಲ್ಲಿಗೆ ಮುಗಿಯುತ್ತೆ, ಎಂಡ್ ಆಗುತ್ತೆ. ನಾನು ಆರಂಭದಲ್ಲಿ ತೋರಿಸಿದೆ ನೋಡಿ, ಒಂದು ಸ್ವಲ್ಪ ನಿಮಿಷಗಳ ಹಿಂದೆ. ಅಲ್ಲಿಂದ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಕೂಡ ಇದೆ. ನಮಗೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು 6-7 ನಿಮಿಷ ಬೇಕಂದ್ರೆ ಲೆಕ್ಕ ಹಾಕಿ, ಅದೆಷ್ಟು ಸುದೀರ್ಘವಾಗಿ ಎಷ್ಟು ದೊಡ್ಡದಾಗಿ ಇರುವಂಥ ತೋಟ ಅಂಥೇಳಿ, ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ತೋಟವನ್ನು ನಟ ಯಶ್ ಅವರು ಕೊಂಡ್ಕೊಂಡಿದ್ದಾರೆ. ಈ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ದೊಡ್ಡ ಗೇಟ್, ಈ ಗೇಟಿಂದ ನಾನು ಆರಂಭದಲ್ಲಿ ಒಂದು ತೋರಿಸಿದ್ನಲ್ಲ ಗೇಟ್, ಅಲ್ಲಿವರೆಗೂ ಕೂಡ ನಟ ಯಶ್ ಅವರ ತೋಟ ಸಾಗುತ್ತೆ. ಇಲ್ಲೆಲ್ಲ ಒಂದಷ್ಟು ಕನ್ಸ್ಟ್ರಕ್ಷನ್ ಎಲ್ಲ ಕೂಡ ಆಗ್ತಾ ಇದೆ, ಕಂಪ್ಲೀಟ್ ಕಾಂಪೌಂಡ್ ಹಾಕಿಲ್ಲ. ಈಗ ನೀವು ಯಾರಾದರೂ ಹೋದ್ರೆ ಅಲ್ಲಿ ಆರಾಮಾಗಿ ಅವರ ತೋಟದೊಳಗಡೆ ನೀವು ಎಂಟ್ರಿ ಕೊಡಬಹುದು, ಆದರೆ ಮುಂದೆ ಕಷ್ಟ ಅನಿಸುತ್ತೆ. ಯಾಕಂದರೆ ಗೇಟಿಗೆ ಬೀಗ ಹಾಕ್ತಾರೆ, ಕಂಪ್ಲೀಟ್ ಇಲ್ಲಿ ಕಾಂಪೌಂಡ್ ಎಲ್ಲವೂ ಕೂಡ ಬರುತ್ತೆ. ಈಗ ನೀವು ಇಲ್ಲಿ ಆರಾಮಾಗಿ ಓಡಾಡಬಹುದು. ಒಂದಷ್ಟು ಜನ ಅವರ ಫ್ಯಾನ್ಸ್ ಅವರೆಲ್ಲರೂ ಕೂಡ ಅವ್ರ ತೋಟಕ್ಕೆ ಹೋಗಿ ಬರ್ತಿರ್ತಾರೆ, ಬಟ್ ನಟ ಯಶ್ ಇಲ್ಲಿಗೆ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಬಟ್ ಹೋದಂಥ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮ ಮಾತ್ರ ಸಿಗ್ತಾರೆ, ಜೊತೆಗೆ ಅಲ್ಲೊಂದಷ್ಟು ಕೆಲಸಗಾರರೆಲ್ಲರೂ ಕೂಡ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ, ಮನೆ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಬಂಧುಗಳೇ, ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಯಾಕಿಟ್ಟೆ ಅಥವಾ ಈ ದೃಶ್ಯವನ್ನು ಯಾಕೆ ತೋರಿಸ್ತೆ ಅಂದರೆ, ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗಬೇಕು ನಟ ಯಶ್ ಅವರ ಬದುಕು. ಯಾಕಂದರೆ ಬಾಡಿಗೆ ಮನೇಲಿ ಇದ್ದಂಥವರು, ಆ ಬಾಡಿಗೆ ಕಟ್ಟೋಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ಗಲಾಟೆ ಆಗಿದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಯಾವುದ್ಯಾವುದೋ ಚೀಟಿ ವ್ಯವಹಾರ ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಅವ್ರ ಮೇಲೆ ಮಾಡಲಾಗ್ತಾ ಇತ್ತು. ಜೊತೆಗೆ ಅವರ ಅಪ್ಪ ಕಂಡಕ್ಟರ್ ಕೆಲಸವನ್ನು ಮಾಡ್ತಿದ್ದವರು, BMTC ಹಾಗೆ KSRTC ಬಸ್ನಲ್ಲಿ. ಒಂದು ಮಧ್ಯಮ ವರ್ಗದ ಕುಟುಂಬ ಇವತ್ತು ನೋಡಿ ಈ ಎತ್ತರಕ್ಕೆ ಬೆಳೆದು ಒಂದು ಕಡೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಇಡೀ ಜಗತ್ತು ತಿರುಗಿ ನೋಡುವ ಹಾಗೆ ಮಾಡೋದಲ್ಲದೆ, ಮತ್ತೊಂದು ಕಡೆಯಿಂದ ಅವರ ಬದುಕನ್ನು ಎಷ್ಟು ನೀಟಾಗಿ ರೂಪಿಸಿಕೊಂಡಿದ್ದಾರೆ ಅಂತ ಹೇಳಿ, ಇವತ್ತು ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿ ನಟ ಯಶ್ ಅವರು ಬೆಳೆದು ನಿಂತಿದ್ದಾರೆ. ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಯಾವಾಗ ಪರಿಶ್ರಮ ಇರುತ್ತೆ, ಅದಕ್ಕೆ ತಕ್ಕನಾದಂಥ ಡೆಡಿಕೇಶನ್ ಇರುತ್ತೆ, ನೀಟಾದಂಥ ಒಂದು ಶ್ರದ್ಧೆಯನ್ನು ಹಾಕಿ ಕೆಲಸವನ್ನು ಮಾಡ್ತೀವೋ, ಆಗ ಇದೆಲ್ಲವನ್ನು ಕೂಡ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಮುಂದೊಂದು ದಿನ ನೀವು ಕೂಡ ಯಶ್ ಅವರ ಹಾದಿಯಲ್ಲೇ ಸಾಗಲಿ, ನಿಮ್ಮ ಬದುಕು ಕೂಡ ಅದ್ಭುತ ಆಗಲಿ ಎನ್ನುವಂಥ ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಯಾರು ವಿಡಿಯೋ ನೋಡ್ತಿದ್ರಿ, ನಿಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯವನ್ನು